ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರು, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರು, ಅನುದಾನಿತ ಪ್ರೌಢಶಾಲಾ ಶಿಕ್ಷಕರು, ಇದ್ರ ಜೊತೆಗೆ ಮನಸೋ ಇಚ್ಛೆಯಾಗಿ ಅನುದಾನರಹಿತ ಖಾಸಗಿ ಶಾಲೆಗಳನ್ನು ಮಂಜೂರು ಮಾಡ್ತಾ ಇದ್ದಾರೆ. ಆ ಅನುದಾನರಹಿತ ಖಾಸಗಿ ಶಾಲೆಗಳ ಮಂಜೂರಾತಿಗೆ ನಮ್ಮ ಇಲಾಖೆಯಿಂದ ಯಾವುದೇ ವೈಜ್ಞಾನಿಕವಾದ ಮಾನದಂಡವನ್ನು ಅಳವಡಿಸಿಕೊಳ್ಳಿಲ್ಲ. ಅದಿಲ್ಲ, ಅದು ಅವರಿಚ್ಛೆ. ಆ ಶಾಲೆ ಅನುದಾನಿತ ಶಾಲೆಗಳ ಶಿಕ್ಷಕರ ಜೊತೆಗೆ ಅನುದಾನರಹಿತ ಶಾಲೆಗಳ ಏನು ಸೌಕರ್ಯ ಇದೆ, ಅವರು ಮಂಜೂರು ಶಾಲೆ ಮಂಜೂರು ಮಾಡೋದಿರ್ಬೋದು, ಮಾನ್ಯತೆ ನವೀಕರಣ ಮಾಡೋದಿರ್ಬೋದು, ಏನಿದೆ ಆ ಮಕ್ಕಳನ್ನ SSC ಕೂರಿಸೋದಿರ್ಬೋದು, ಆ ಎಲ್ಲ ಕೆಲಸವನ್ನು ಬಿ ಓ ಸ್ಥಾಪಿಸಲಾಗಬೇಕು. ಈ ಎಲ್ಲ 1500 ರಿಂದ 2200 ಜನ ಇರತಕ್ಕಂಥ ಶಿಕ್ಷಕರ ಸವಲತ್ತನ್ನು ನಾವು ಮಾಡಲಿಕ್ಕಿರೋರು 8 ಜನ ಬಿ ಓ ಸ್ಥಾಪಿಸಲಿ, ಒಬ್ಬ ಮ್ಯಾನೇಜರು, ಒಬ್ಬ ಸೂಪರಿಂಟೆಂಡೆಂಟ್, 2 FDI 2 FDI. ಈಗ ನಾವೇನು ಮಾಡಿದ್ದೀವಿ, ಶಿಕ್ಷಣ ಸಚಿವರನ್ನು ಭೇಟಿ ಮಾಡಿ, ಪ್ರಧಾನ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ, ನಮ್ಗೆ ಇಂತಿಂಥ ಸಮಸ್ಯೆಗಳಿದ್ದಾವೆ, ನಾವು ಕಳೆದ 5 ವರ್ಷಗಳಿಂದ MS ಬಿಲ್ಡಿಂಗ್ ಆಯುಕ್ತರ ಕಚೇರಿ ನಮ್ಮ ಪದಾಧಿಕಾರಿಗಳು ಸುತ್ತಿ 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 ಅಲ್ದಾಡಿ ಸಾಕಾಗಿದ್ದೀವಿ. ನೀವು ನಾವು ಏನು 10 ಬೇಡಿಕೆಗಳನ್ನು ಕೊಟ್ಟಿದ್ದೀವಿ, 30 ದಿವಸದ ಒಳಗಡೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ನೀವು ಒಂದು ವೇಳೆ ನಮ್ಮ ಬೇಡಿಕೆಗಳಲ್ಲಿ ಈಡೇರಿಸೋ ಬಗ್ಗೆ ಕ್ರಮ ವಹಿಸದೆ ಹೋದರೆ ಈ ಗಡುವು ಮುಗಿದ ಮೇಲೆ ನಾವು ಸಂಘದ ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದು ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಮಾಡಿಕೊಂಡು ನಿಮ್ಮ ಕಚೇರಿ MS ಬಿಲ್ಡಿಂಗ್ ಮುಂಭಾಗನೆ ದಣಿ ಸತ್ಯಾಗ್ರಹವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ನಾವು ಹೇಳಿದ್ದೀವಿ. ಮುಖ್ಯವಾಗಿ ಸುಮಾರು 2 ವರ್ಷದಿಂದ ಆದೇಶ ಮಾಡಿದೆ ಕಾರ್ತನ, ಅಲ್ಲಿಂದ ಸುಮ್ಮನೆ ದಿನ ಮೀಟಿಂಗು 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 ಅಂತ ಅದನ್ನು ತರಳಿಸ್ತಾ ಇದ್ರೆ ಹೊರತಾಗಿ ಅದ್ರ ಬಗ್ಗೆ ಕ್ರಮ ಆಗ್ತಾ ಇಲ್ಲ. ಅದೊಂದು ದಯವಿಟ್ಟು ಆ ಬೇಡಿಕೆ ಇದೆ, ಸಾವಿರಾರು 100 ಜನ ಅದರಲ್ಲಿ ಬಾಧಿತರಾಗಿದ್ದಾರೆ, ಜೂನಿಯರ್ ಪ್ರಮೋಷನ್ ಕೊಡ್ತಾ ಇದ್ರೆ, ದಯವಿಟ್ಟು ಅದರಿಂದ ತಾವು ದಯವಿಟ್ಟು ಅದರಿಂದ ಅದನ್ನ ಬೇಗ ಸಾಲ್ವ್ ಮಾಡ್ಕೊಡ್ಬೇಕು ಅಂತ ಮಿನಿಸ್ಟರ್ ಹೇಳಿದ್ರು ಆಗ್ತಾ ಇಲ್ಲ, ಅದು ಪ್ರಾಬ್ಲಮ್ ಆಗ್ತಾ ಇದೆ.